ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಹೋದ್ರೆ ಬಿ ಜೆ ಪಿಗೇನು ಇಲ್ಲ ಜಗದೀಶ್ ಶೆಟ್ಟರು ಬಿ ಜೆ ಪಿಗೆ ವಾಪಸ್ ಬಂದರೆ ಕಾಂಗ್ರೆಸ್ಗೆ ಲಾಸ್ ಇಲ್ಲ ಹಿಂಗಂತ ಒಂದಷ್ಟು ಜನ ಮಾತಾಡ್ತಾರೆ ಆದರೆ ಲಾಸು ಇಲ್ಲ ಅಥವಾ ಲಾಭ ಇಲ್ಲ ಅನ್ನಂಗಿದ್ರು ಬಿ ಜೆ ಪಿಯವ್ರು ಯಾಕೆ ತಲೆ ಕೆಡ್ಸ್ಕೊಂಡು ಕರ್ಸ್ಕತ್ತಿದ್ರು ಜಗದೀಶ್ ಶೆಟ್ಟರು ವರ್ಚಸ್ಸೇನು ಗತ್ತೇನು ತಾಕತ್ತೇನು ಎಲ್ಲ ಗೊತ್ತಾಯ್ತು ಅವ್ರಿಗೂ ಬರೀ ಶೆಟ್ಟರು ಒಬ್ರು ನೋಡೋಕ್ಕಾಗಲ್ಲ ಉತ್ತರ ಕರ್ನಾಟಕ ಭಾಗದ ಸಂಪೂರ್ಣ ಲಿಂಗಾಯತ ಸಮುದಾಯದ ಮತಗಳನ್ನು ನೋಡಬೇಕಾದ ಅನಿವಾರ್ಯತೆ ಇದೆ ಅಲ್ವಾ ಹೀಗಾಗಿ ಕಾಂಗ್ರೆಸ್ ಅವರು ಹೇಳ್ತಾರೆ ಹೋದ್ಮೇಲೆ ಏ ಓಲ್ ಇಬಿಡು ನಮಗೇನು ಅಂತ ಅವಾಗ ಬಿ ಜೆ ಪಿಯವ್ರು ಹೇಳ್ತಾರೆ ಏ ಓಲ್ ಇಬ್ಬಿಡು ಆಗಬೇಕು ಅಂತ ಬಿ ಜೆ ಪಿ ಅವರು ವಾಪಸ್ ಕರ್ಕಂಡ್ರೋದ್ರೆ ಶೆಟ್ಟರ್ಗೆ ಐತೆ ಅಂತ ಆದರೆ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಗೆ ಮರಳಿದ ಬಳಿಕ ಹುಬ್ಬಳ್ಳಿ ಧಾರವಾಡ ಬಿ ಜೆ ಪಿ ವಲಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿದೆ ಒಂದಷ್ಟು ಮನಸ್ತಾಪಗಳಿದೆ ಒಂದಷ್ಟು ಜನಕ್ಕೆ ಬೇಸರಗಳಿದೆ ಅನ್ನೋ ಮಾತುಗಳು ಅವರ ವಿರುದ್ಧವೇ ತಟ್ಟಿ ಗೆದ್ದಂತಹ ಮಹೇಶ್ ಟೆಂಕಿನಕಾಯಿ ಅರವಿಂದ್ ಬೆಲ್ಲದ್ದು ಹಂಗೆ ಒಂದಷ್ಟು ಜನಕ್ಕೆ ಬೇಸರ ಇದೆ ಅಂತ ಆದರೆ ವಿಜಯಂತ್ರ ಎಲ್ಲದಕ್ಕೂ ಮುಲಾಮಚ್ಚೋ ಕೆಲಸವನ್ನು ಮಾಡಿದ್ದಾರೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅರವಿಂದ್ ಬೆಲ್ಲದ್ದು ಇವ್ರನ್ನೆಲ್ಲ ಕೂರಿಸ್ಕೊಂಡು ಅಣ್ಣ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಇದೇ ಲೆಕ್ಕಾಚಾರದಲ್ಲಿ ಶೆಟ್ಟರ್ನ್ ಬಂದಿರೋದು ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಗೆ ಮರಳೋದಕ್ಕೆ ಪ್ರಹ್ಲಾದ್ ಜೋಶಿ ಸೇರಿದಂತೆ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ದರಂತೆ ಆದರೆ ಹೈಕಮಾಂಡ್ ನೇರವಾಗಿ ಸೂಚನೆ ಕೊಟ್ಟಿದೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ ವಿಜಯೇಂದ್ರ ಅವ್ರ ಕೆಲಸನ ಅವ್ರು ಮಾಡ್ಕೊಂಡು ಹೋಗೋಕೆ ಬಿಡಿ ಏನು ಪ್ರಹ್ಲಾದ್ ಜೋಶಿ ಅವ್ರ ಜಾಗಕ್ಕೆ ಹೋಗ್ಬಿಟ್ಟು ನಾನು ನಿಂತ್ಕೊಬಿಟ್ಟು ಟವಲ್ ಹಾಕ್ಬಿಟ್ಟು ನಾನು ನಿಂತ್ಕತೀನಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅಂತೇನು ಶೆಟ್ಟರ್ ಹೇಳೋರ ನೆವರ್ ಅವಕಾಶ ಕೊಟ್ಟರೆ ನಿಲ್ಲಲ್ಲ ಅಂತಲೂ ಅವ್ರು ಹೇಳಲ್ಲ ಅದು ಆಗ್ಬಿಡಲಿ ನೋಡೋಣ ಅವಕಾಶ ಕೊಡ್ತೀರ ನಿಂತ್ಕೋತೀನಿ ಜೋಶಿ ಅವ್ರಿಗೆ ಬೇರೆ ಕಡೆ ಕಳಿಸಿ ಸಂದರ್ಭ ಬಂದರೆ ಇಲ್ಲ ಅಂತೇನು ಹೇಳೋಲ್ಲ ಇದೀಗ ಬೆಳಗಾವಿ ಹಾವೇರಿ ಹಿಂಗೆಲ್ಲ ಲೆಕ್ಕಾಚಾರ ನಡೀತಾವೆ ಆದರೆ ಶೆಟ್ರು ಬಂದಿದ್ರಿಂದ ಒಂದಷ್ಟು ಜನ ಏ ಅಯ್ಯಪ್ಪ ಹೋಗಾಯ್ತಪ್ಪ ದಶಕಗಳವ್ರ ಆಡಳಿತ ಮುಗಿದೋಯ್ತು ಇನ್ನೇನಿದ್ರು ನಮ್ದು ಅಂತಿದ್ರು ಅವರೆಲ್ಲ ಒಂಚೂರು ಸೈಲೆಂಟಾಗಿರ್ಬೇಕು ಈಗ ಹಂಗಂದ್ಬಿಟ್ಟು ಶೆಟ್ರೇನು ಅವ್ರ ವಿಚಾರಕ್ಕೆ ಹೋಗಲ್ಲ ಪಾರ್ಟಿ ಹೇಳೈತೆ ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಹೀಗಾಗಿ ಮುನಿಸು ಥರವಲ್ಲ ಎಲ್ಲವನ್ನು ಸೈಡಿಗೆ ಇಟ್ಬಿಟ್ಟು ಒಟ್ಟಾಗಿ ಮೋದಿನ ಪ್ರಧಾನಿ ಮಾಡಬೇಕಷ್ಟೇ ಮೂರನೇ ಬಾರಿಗೆ ದೇಶವನ್ನು ಭದ್ರವಾಗಿಸ್ಬೇಕಷ್ಟೇ ದೇಶವನ್ನು ಗಟ್ಟಿಗೊಳಿಸ್ಬೇಕು ಅಷ್ಟೇ ಈ ಲೆಕ್ಕಾಚಾರ ಇಟ್ಕಂಡು ಮಾಡ್ಕೊಂಡು ಹೋಗಿ ಎಸ್ ವಿಜಯೇಂದ್ರ ಅವರ ಈ ರಾಜಿ ಸಂಧಾನ ವರ್ಕ್ ಆಗಿದೆ ಅನ್ನೋ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ ಜಗದೀಶ್ ಶೆಟ್ಟರು ಬಿ ಜೆ ಪಿಗೆ ಮರಳಿರ್ರಿಂದ ಇದ್ದಂಥ ಅಸಮಾಧಾನಗಳು ದೂರಾಗಿ ಎಲ್ಲರೂ ಒಂದೇ ನಾವೆಲ್ಲರೂ ಬಿ ಜೆ ಪಿಗರು ನಾವೆಲ್ಲರೂ ಕೇಸರಿ ಕಲಿಗಳು ಅಂತ ಸಾಕ್ತಾ ಇದ್ದಾರೆ ಅನ್ನೋ ಸೂಚನೆ ಸಿಕ್ಕಿದೆ ವೀಕ್ಷಕರೇ ವಿಜೇಂದ್ರ ಅವರ ನಾಯಕತ್ವ ಬಿ ಜೆ ಪಿಗೆ ಎಷ್ಟು ಅನಿವಾರ್ಯತೆ ಇತ್ತು ಅಥವಾ ಅದರಿಂದ ಎಷ್ಟು ಯಶಸ್ಸು ಸಿಗುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು